ಇವತ್ತಿನಿಂದ ಯಡಿಯೂರಪ್ಪನವರು ಮಾತುಗಳನ್ನ, ಆಮೇಲೆ ದೇವೇಗೌಡರು ಸಿದ್ದರಾಮಯ್ಯ ಬಗ್ಗೆ ಮಾತನ್ನ ಮಾತಾಡಿದ್ರು, ಬಹಳ ಸ್ವಾರಸ್ಯಕರ ಅಂತ ನಿನ್ನೆ ಇದನ್ನ ಸರ್ ಚರ್ಚೆ. ಯಾಕಂದ್ರೆ ಮುಂದೆ ಎಲ್ಲರೂ ಒಮ್ಮೆ ಕೊಡಂಗಿಲ್ಲ, ಅವ್ರು ಯಾವಾಗಲಾದರೂ ಒಂದು ಕೊನೆ ಅನ್ನೋದು ಇರ್ತದಲ್ಲ, ಕೊನೆ ಯಾವಾಗಲಾದರೂ ಅವ್ರು ಹಿಂದಿನೆಲ್ಲ ಮರೆಸ್ತಿದ್ದವ್ರು. ಆಮೇಲೆ ಯಡಿಯೂರಪ್ಪ ಅವ್ರ ಬಗ್ಗೆ ಏನಂದ್ರೆ, ಅವರು ಪ್ರಶ್ನಾತೀತವಾದ ನಾಯಕರು, ಅವನ ಅನುಭವ, ನಾಲ್ಕು ಮುಖ್ಯಮಂತ್ರಿ ಆದವರು, ಹೋರಾಟಗಾರ. ಚುನಾವಣೆ ಬಂದಾಗ ಬೇರೆ, ಬಟ್ ಸೆಷನ್ ನಡೆದಾಗ ಸರ್ಕಾರ ಮೇಲೆ ಒಬ್ಬರ ಮೇಲೊಬ್ಬರು ಇದು ಒದರಾಡಿ ತಿಕ್ಕಾಡಿತ್ತು. ನಾನು ಕಳೆದ ಒಂದು 5-6 ತಿಂಗಳು ನೋಡ್ತೀನಿ, ಪ್ರೋಗ್ರೆಸ್ ಬಗ್ಗೆ ಯಾವ ಪಾರ್ಟಿನ ಮಾಡಿದ್ದೆ ಮಾತಾಡಲಿಲ್ಲ. ಅವ್ರು ನೀವ್ರು ಬೈದು, ಇವ್ರು ಅವ್ರು ಬೈದು, ನಾವು ನಡುವೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈ ರೀತಿ ರಾಜ್ಯ ಎಲ್ಲ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡಿದ್ಬಿಟ್ಟು ರಾಜ್ಯದ ಅಭ್ಯುದ ಸಲುವಾಗಿ ಎಲ್ಲರೂ ಪ್ರಯತ್ನ ಪಡ್ಬೇಕಂತ ಹೇಳಿದ್ವಿ. ಇವತ್ತಿನ ಮೇಲೆ ಅಧಿವೇಶನ ಮುಗೀತಿ, ಸೆಷನ್ ಇಲ್ಲ. ಹೋಗು ಮುಂದೆ ಎಲ್ಲರೂ ಏನಂದ್ರೆ, ಒಂದು ಈ ಸ್ಪೋರ್ಟ್ಸ್ ಮುಗಿದ್ಕೊಳ್ಳಿ, ಸೋತವ್ರು ಗೆದ್ದವ್ರು ಹೆಂಗೆ ಕೈ ಕೈ ಮೇಲಾಸ್ತಾರೆ, ಹಂಗೆ ಕೈ ಕೈ ಮೇಲಾಪಿಸ್ತಾರೆ. ಅದು ಒಳ್ಳೆಯ ಒಂದು ಇದದು. ಬಟ್ ಇದಕ್ಕಿಂತ ಮೊದಲು ನೀವು ಹೇಳ್ದಂಗೆ, ಈ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ಸುಧಾರಣೆ ಬಗ್ಗೆ, ಈ ವೈಯಕ್ತಿಕವಾದಂಥ ಇವನು ಬಿಟ್ಟ ಪ್ರಯತ್ನ ಮಾಡ್ಬೋದಾಗಿತ್ತು ಇನ್ನಷ್ಟು ಅಂತೇಳಿ ನನಗೂ ಅನಿಸ್ತಿದೆ. ಬರುವಂಥ ದಿನ ಮಾಡಲಿ, ಇದರಿಂದ ಅವ್ರು ತಿಳ್ಕೊಂಡು ಬರುವಂಥ ದಿನ ಮಾಡಲಿ, ಒಂದು ಒಳ್ಳೆಯ ಸರ್ಕಾರ ಬಂದಾಗ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ಹಾರೈಸ್ತೀನಿ.